ಈ ಪೆಂಡುಲಮ್ ಒಂದು ಆಕರ್ಷಣೆ ನಿಧಿಯಿಂದ ಇದು ತಿರುಗುತ್ತೆ. ಒಂದು ವೃತ್ತಾಕಾರ, ಇನ್ನೊಂದು ಬಲಭಾಗದಿಂದ ಎಡಭಾಗ ಹಾರಿಜಾಂಟಲ್, ಇನ್ನೊಂದು ವರ್ಟಿಕಲ್. ಪೆಂಡುಲಮ್ ವೃತ್ತಾಕಾರ ತಿರುಗಿದ್ರೆ ತಪ್ಪು ಅಂತ ಅರ್ಥ. ಈ ಪೆಂಡುಲಮ್ ಅಲ್ಲಿ ಬೇಕಾಟು ತಿರುಗೋದರಲ್ಲಿ ಬೇಕಾಟು ವಿಧಾನಗಳಿವೆ. ರೇಖೆಯಲ್ಲಿ ಒಂದು ತರ ಉಪಯೋಗಿಸ್ತೀವಿ, ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳೋದಕ್ಕೆ ಒಂದು ತರ ಉಪಯೋಗಿಸ್ತೀವಿ. ರೇಖೆಯಲ್ಲಿ ಕ್ಲಾಕ್ ವೈಸ್ ತಿರುಗಿದ್ರೆ ಪಾಸಿಟಿವ್ ಎನರ್ಜಿ ಅಂತ ಅರ್ಥ, ಆಂಟಿ ಕ್ಲಾಕ್ ವೈಸ್ ತಿರುಗಿದ್ರೆ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ. ಇದು ರೇಖೆ. ರೇಖಿನಲ್ಲಿ ಎಸ್ ಆರ್ ನೋ ಪ್ರಶ್ನೆ ಬರೋದಿಲ್ಲ. ಮತ್ತು ನಿಮ್ಮ ಮನೆ ಸುತ್ತಮುತ್ತ ವಾತಾವರಣವನ್ನು ನೆಗೆಟಿವಾ ಪಾಸಿಟಿವಾ ಅಂತ ಕಂಡುಹಿಡಿಯೋಕ್ಕೆ ಉಪಯೋಗಿಸುವಾಗ ವೃತ್ತಾಕಾರವಾಗಿ ತಿರುಗುತ್ತೆ. ಕ್ಲಾಕ್ ವೈಸ್ ತಿರುಗಿದ್ರೆ ಪಾಸಿಟಿವು, ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿದ್ರೆ ನೆಗೆಟಿವು. ಈ ವೃತ್ತಾಕಾರ ಸಾಧಾರಣ ಎನರ್ಜಿ ಪಾಸಿಟಿವಾ ನೆಗೆಟಿವಾ ಅಂತ ಕಂಡುಹಿಡಿಯೋದಕ್ಕೆ ಮಾತ್ರ ನಾವು ಬಳಸೋ ಟೆಕ್ನಿಕ್ಕು. ಹಾರಿಜಾಂಟಲ್ ವರ್ಟಿಕಲ್, ಇದು ಹಾರಿಜಾಂಟಲ್, ಇದು ವರ್ಟಿಕಲ್. ಇದು ಹಾರಿಜಾಂಟಲ್, ಇದು ವರ್ಟಿಕಲ್. ಹಾರಿಜಾಂಟಲ್ ವರ್ಟಿಕಲ್ ಒಂದೊಂದಕ್ಕೆ ಒಂದೊಂದು ಅರ್ಥ. ಹಾರಿಜಾಂಟಲ್ ಆಗಿ ತಿರುಗೋದು, ವರ್ಟಿಕಲ್ ಆಗಿ ತಿರುಗೋದು, ಈ ಥರ ಪೆಂಡುಲಮ್ ತಿರುಗೋ ವಿಚಾರಗಳು ಕೂಡ ಬೇರೆ ಬೇರೆ ಇದೆ. ಸೊ ಈ ಪೆಂಡುಲಮನ್ನು ಕಾನ್ಷಿಯಸ್ ಲೆವೆಲ್ಲಿ ತಿರುಗಿಸಿದಾಗ ಅದು ವೃತ್ತಾಕಾರವಾಗಿ ತಿರುಗುತ್ತೋ, ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೋ, ಹಾರಿಜಾಂಟಲ್ ತಿರುಗುತ್ತೋ, ವರ್ಟಿಕಲ್ ತಿರುಗುತ್ತೋ ತಪ್ಪಾದ ಇನ್ಫಾರ್ಮೇಷನ್ ಸಿಗುತ್ತೆ. ನಾನು ಹೇಳೋ ಈ 4 ಬ್ರೈನ್ ವೇವ್ಸಲ್ಲಿ ಬಲಭಾಗದಲ್ಲಿ ಸಬ್ಕಾನ್ಷಿಯಸ್ ಮೈಂಡ್, ಸಬ್ಕಾನ್ಷಿಯಸ್ ಅಂತನ್ನೋದು ಕಾಮ ಇರುವ ಮನಸ್ಸು. ಅಂದರೆ ಸಬ್ಕಾನ್ಷಿಯಸ್ಸಲ್ಲಿ 3 ಥರದ ಕಾನ್ಷಿಯಸ್ ಇದೆ. ಸರಿ, ಈಗ ಒಂದೊಂದೇ ಹೇಳ್ಕೊಂಡ್ಬರ್ತೀನಿ. ಇದನ್ನು ಕಂಡುಹಿಡಿಯೋದಕ್ಕೆ ಒಂದು ಮಿಷನ್ನ ಕಂಡುಹಿಡಿದ್ದಾರೆ, ಇಇಜಿ. ಈ ಸೈಕಾಟ್ರಿಸ್ಟ್ ಹತ್ರ ಹೋದರೆ ಮತ್ತು ಈ ಮೆಂಟಲ್ ಹಾಸ್ಪಿಟ್ಲಿಗೆ ಹೋದರೆ ಅಂತಂದರೆ ಇಇಜಿ ಮಿಷಿನ್ ಇಟ್ಟಿರ್ತಾರೆ. ಡಿಪ್ರೆಷನ್ ಬಂದವರಿಗೆ ಬ್ರೈನ್ ವೇವ್ ಯಾವ ಥರ ಇದೆ ಅಂತ ಕಂಡುಹಿಡಿಯೋಕ್ಕೆ ಈ ಮಿಷನ್ ಉಪಯೋಗಿಸ್ತಾರೆ. ಡಿಪ್ರೆಷನ್ ನಿಮ್ಮ ಎಡಭಾಗ ಮಿದುಳಲ್ಲಿ ಬೀಟಾ ತರಂಗ 14 ರಿಂದ 30 ಸೈಕಲ್ ಪರ್ ಸೆಕೆಂಡ್. ಬೀಟಾ ತರಂಗದ ಅನುಭವ ಪಂಚೇಂದ್ರಿಯಗಳು ಎಡಭಾಗದ ಮೆದುಳಿಗೆ ಕನೆಕ್ಟ್ ಆಗಿರುತ್ತೆ. ಪಂಚೇಂದ್ರಿಯಗಳು ಇನ್ನೊಂದು ಕಡೆ ಹೊರಲೋಕಕ್ಕೆ ಕನೆಕ್ಟ್ ಆಗಿರುತ್ತೆ. ಪಂಚೇಂದ್ರಿಯಗಳು ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ. ನಿದ್ದೆ ಮಾಡೋ ಟೈಮನ್ನು ಬಿಟ್ಟು ಕಾನ್ಷಿಯಸ್ ಆಗಿರೋ ಟೈಮು ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ ಈ 5 ಕೆಲಸ ಮಾಡುತ್ತೆ. ಅಥವಾ 5ರಲ್ಲಿ 1, 2, 3, 4 ಒಂದು ತಪ್ಪಿದ್ರೆ ಕಂಬೈಂಡ್ ಕೆಲಸ ಮಾಡ್ತಿರುತ್ತೆ. ಇದನ್ನು ಬೀಟಾ ತರಂಗ ಅಂತ ಕರಿತೀವಿ, ಎಚ್ಚರ ಸ್ಥಿತಿ ಅಂತ ಕರಿತೀವಿ. ಈ ಎಚ್ಚರ ಸ್ಥಿತಿಯಲ್ಲಿ ಪೆಂಡುಲಮನ್ನು ಡೌಸಿಂಗ್ ಮಾಡಬಾರ್ದು. ಯಾಕೆಂದರೆ ಪಂಚೇಂದ್ರಿಯಗಳು ಆ್ಯಕ್ಟಿವ್ ಆಗಿದ್ದಾಗ ಹೊರಲೋಕದ ಸಿಗ್ನಲ್ಗಳಿಗೆ ಸಂಬಂಧಪಟ್ಟಿರೋದರಿಂದ ನಿಮ್ಮ ಆನ್ಸರ್, ಪೆಂಡುಲಮ್ ಕೊಡೋ ಆನ್ಸರ್ ತಪ್ಪಾಗಿರುತ್ತೆ. ನಿಮ್ಮ ಮನಸ್ಸು ಹೊರಲೋಕಕ್ಕೆ ಸ್ಪಂದಿಸಿರುತ್ತೆ. ಮನಸ್ಸು ಒಳಲೋಕಕ್ಕೆ ಸ್ಪಂದಿಸಿದ್ದರೆ ಮಾತ್ರ ಪೆಂಡುಲಮ್ ಆನ್ಸರ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಈಗ ಬಲಭಾಗದ ಮಿದುಳಲ್ಲಿ ಆಲ್ಫಾ ತರಂಗ 7 ರಿಂದ 14 ಸೈಕಲ್ ಪರ್ ಸೆಕೆಂಡ್. ಆಲ್ಫಾ ತರಂಗನೇ ನಮಗೆ ಬೇಕಾಗಿರೋ ತರಂಗ. ಆಲ್ಫಾ ತರಂಗ 7 ರಿಂದ 14 ಸೈಕಲ್ ಪರ್ ಸೆಕೆಂಡ್ ಅನುಭವ. ನಿದ್ರೆ ಬಂದಂಗಿರುತ್ತೆ, ನಿದ್ರೆ ಇಲ್ಲ. ಎಚ್ಚರವಾಗಿರ್ತೀರಾ, ಪಂಚ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ, ಆಲೋಚನೆಗಳೇ ಬರದೇ ಇರೋ ಸ್ಥಿತಿ. ದಿಸ್ ಇಸ್ ದಿ ಐಡಿಯಲ್ ಸ್ಟೇಟ್ ಫಾರ್ ಡೌಸಿಂಗ್ ದಿ ಪೆಂಡಲಮ್. ಆದರೆ ಪೆಂಡಲಮ್ಮನ್ನು ಡೌಸ್ ಮಾಡೋದಕ್ಕೆ ಇನ್ನೂ ಒಳಭಾಗಕ್ಕೆ ನೀವು ಹೋಗಬೇಕಾಗುತ್ತೆ. ಕಾನ್ಷಿಯಸ್, ಸಬ್ಕಾನ್ಷಿಯಸ್, ಇನ್ನರ್ ಕಾನ್ಷಿಯಸ್. ಈಗ ಸಬ್ಕಾನ್ಷಿಯಸ್ ಅಂತಂದರೆ ಏನು, ಇನ್ನರ್ ಕಾನ್ಷಿಯಸ್ ಅಂದರೆ ಏನು?